ನೋಡಿ, ಟೋಲ್ ಸಂಗ್ರಹದಲ್ಲಿ ಮಾಡಬಾರ್ದತ್ತೇನಿಲ್ಲ. ಹೊಸ ಹೊಸ ಅಭಿವೃದ್ಧಿ ಆಗಬೇಕಂತಂದರೆ ದುಡ್ಡು ಬೇಕಲ್ಲ. ದುಡ್ಡು ಕೊಡದೇ ಇದ್ರೇ ನಮಗೆ 10 ಲೇನ್ ರೋಡು ಬೇಕು, ಟೋಲು ಕಲೆಕ್ಟ್ ಆಗಬಾರ್ದು. ಮುಂದಿನ ರೊಕ್ಕ ತರೋದು ಎಲ್ಲಿಂದ? ಟೋಲ್ ಕಲೆಕ್ಟ್ ಮಾಡಿಬಿಡಿ ಅಂತಾರೆ ಸರ್. ಸರ್ವಿಸ್ ರಸ್ತೆಯನ್ನು ಕೊಡಿ, ಯಾರು ಟೋಲ್ ಕಟ್ಟಕ್ಕಾಗಲ್ಲ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾರೆ. ಸರ್ವಿಸ್ ರಸ್ತೆ ಕೊಡೋಕ್ಕಿಂತ ಮುಂಚೆ ಟೋಲ್ ಸಂಗ್ರಹ ಮಾಡಬೇಡಿ ಅನ್ನೋದು ಆಗ್ರಹ. ಆಗ್ರಹ ಇದೆ ಅದು ನೋಡಿ, ನಾವು ಒಟ್ಟಾರೆ ವಿಚಾರ ಮಾಡಬೇಕು. ಒಂದು ಟೋಲ್ದಲ್ಲಿ 10 ಲೇನ್ದಲ್ಲಿ ಬಂದಾಗ ನಾವು 1.5 ತಾಸದಲ್ಲಿ ಬೆಂಗಳೂರು ಟು ಮೈಸೂರು ಮಾಡ್ತೀವಿ. ಅಲ್ಲಿ ಡಿಸೇಲ್ ಉಳಿತಾಯ, ವೇರ್ ಆ್ಯಂಡ್ ಟೇರ್ ಉಳಿತಾಯ, ಸಮಯದ ಉಳಿತಾಯ ಇದಾದಾಗ ನಾವು ಸೇವ್ ಮಾಡ್ಕೊಂಡಿರ್ತೀವಲ್ಲ, ಅದರಷ್ಟು ಸೇವ್ದಲ್ಲಿ ಒಂದು 25% ನೋಡಿ, ಟೋಲ್ ಸಂಗ್ರಹದಲ್ಲಿ ಮಾಡಬಾರ್ದತ್ತೇನಿಲ್ಲ. ಹೊಸ ಹೊಸ ಅಭಿವೃದ್ಧಿ ಆಗಬೇಕಂತಂದರೆ ದುಡ್ಡು ಬೇಕಲ್ಲ. ದುಡ್ಡು ಕೊಡದೇ ಇದ್ರೇ ನಮಗೆ 10 ಲೇನ್ ರೋಡು ಬೇಕು, ಟೋಲು ಕಲೆಕ್ಟ್ ಆಗಬಾರ್ದು. ಮುಂದಿನ ರೊಕ್ಕ ತರೋದು ಎಲ್ಲಿಂದ? ಟೋಲ್ ಕಲೆಕ್ಟ್ ಮಾಡಿಬಿಡಿ ಅಂತಾರೆ ಸರ್. ಸರ್ವಿಸ್ ರಸ್ತೆಯನ್ನು ಕೊಡಿ, ಯಾರು ಟೋಲ್ ಕಟ್ಟಕ್ಕಾಗಲ್ಲ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾರೆ. ಸರ್ವಿಸ್ ರಸ್ತೆ ಕೊಡೋಕ್ಕಿಂತ ಮುಂಚೆ ಟೋಲ್ ಸಂಗ್ರಹ ಮಾಡಬೇಡಿ ಅನ್ನೋದು ಆಗ್ರಹ. ಆಗ್ರಹ ಇದೆ ಅದು ನೋಡಿ, ನಾವು ಒಟ್ಟಾರೆ ವಿಚಾರ ಮಾಡಬೇಕು. ಒಂದು ಟೋಲ್ದಲ್ಲಿ 10 ಲೇನ್ದಲ್ಲಿ ಬಂದಾಗ ನಾವು 1.5 ತಾಸದಲ್ಲಿ ಬೆಂಗಳೂರು ಟು ಮೈಸೂರು ಮಾಡ್ತೀವಿ. ಅಲ್ಲಿ ಡಿಸೇಲ್ ಉಳಿತಾಯ, ವೇರ್ ಆ್ಯಂಡ್ ಟೇರ್ ಉಳಿತಾಯ, ಸಮಯದ ಉಳಿತಾಯ ಇದಾದಾಗ ನಾವು ಸೇವ್ ಮಾಡ್ಕೊಂಡಿರ್ತೀವಲ್ಲ, ಅದರಷ್ಟು ಸೇವ್ದಲ್ಲಿ ಒಂದು 25%